नमस्कार वीक्षकरे, केके टू न्यूज के स्वागत। निलोगल ग्राम के उपार अभिवृद्धि निगम अध्यक्ष भेटी। रायचूर जिले लिंगसूरु तालूकिन निलोगल ग्राम के उपार अभिवृद्धि निगम अध्यक्ष जीके गिरीश उपार अवरु भेटी नीडी सांत्वनवन्न हेळिदरु। रायचूर जिले लिंगसूरु तालूकिन निलोगल ग्राम के कर्नाटक उपार अभिवृद्धि निगम अध्यक्षरागिरुव जीके गिरेश भेटिया उपार समाज योधन के सांत्वन योधन ताये हत्ये प्रमुख आरोपी दिन बंधिस राज्यदा उग्रवाद होराट योधन मन आईजीएसपी डीवाईएसपी दूरवणी कले मूलक योधन ताये प्रमुख आरोपी कूड़े बंधिसुवंते वताय माडिदरु। क्षुल्लक कारण के कोले नडेदु योधन ताये शव मुंदिट्टुकोंडु प्रतिभटने योधन मेले प्रकरण दाखलिसिकोंडिरुवुदु एष्टु सरि योधन मेले सुळ्ळु एफआईआर दाखलिसिद्रे सामान्यर पाडेनु अदु अल्लदे कोलेयागि 20 दिनगळु कळेदरू कूड मुख्य आरोपिगळन्नु अरेस्ट् माडदे इरुवल्लि पोलीस इलाखेय वैफल्य एद्दु काणता इदे। ई कुरितंते नानु ईगागले मुख्यमंत्री मत्तु गृह सचिवरिगे ಜೊತೆ ಮಾತನಾಡಿ ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೇನೆ। ಆರೋಪಿಗಳು ಇವರು ಯಾರೇ ಆಗಿರಲಿ, ಎಷ್ಟೇ ಪ್ರಭಾವಿ ವ್ಯಕ್ತಿಗಳಾಗಿರಲಿ, ಯಾವ ಪಕ್ಷದವರೇ ಆಗಿರಲಿ, ಕೂಡಲೇ ಅವರನ್ನು ಬಂಧಿಸುವಂತೆ ಅವರುಗಳಿಗೆ ಸೂಚನೆಯನ್ನು ನೀಡಿದ್ದೇನೆ ಎಂದರು। ಇನ್ನು ಪ್ರಮುಖ ಆರೋಪಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆ ನೀಡಿ ಹತ್ಯೆಗೀಡಾದ ಯೋಧನ ತಾಯಿಗೆ ನ್ಯಾಯ ದೊರಕಿಸಿ ಕೊಡಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಭಗೀರಥ ಸಮಾಜದ ಪರಮ ಪೂಜ್ಯ ಗುರುಗಳೊಂದಿಗೆ ಹಾಗೂ ರಾಜ್ಯದ ಎಲ್ಲಾ ಭಗೀರಥ ಸಮಾಜದ ಜನಾಂಗದೊಂದಿಗೆ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡಿ ಲಿಂಗಸೂರು ತಾಲೂಕು ಮತ್ತು ರಾಯಚೂರು ಜಿಲ್ಲೆಯಾದ್ಯಂತ ಜಿಲ್ಲೆಯನ್ನ ಬಂದ್ ಮಾಡುವ ಮೂಲಕ ಉಗ್ರವಾದ ಹೋರಾಟ ಮಾಡಲಾಗುವುದು ಅಂತ ಎಚ್ಚರಿಕೆ ನೀಡಿದ್ರು। ಈ ಸಂದರ್ಭದಲ್ಲಿ ಈ ತಾಯಿಯ ಮಗ ನಮ್ಮ ದೇಶವನ್ನ ಕಾಯ್ತಾ ಇರುವುದರಿಂದ ನಮ್ಮ ದೇಶದಲ್ಲಿ ನೆಮ್ಮದಿಯಿಂದ ಜೀವನವನ್ನ ಸಾಗಿಸ್ತಾ ಇದ್ದೇವೆ, ಆದ್ರೆ ಹಾಡುವಾಗಲೇ ಅವರ ಕಣ್ಣ ಮುಂದೆ ತಾಯಿಯನ್ನ ಕೊಲೆ ಮಾಡಿದ್ದಾರೆ, ರಕ್ಷಣೆ ಮಾಡಿಕೊಳ್ಳಲು ಯೋಧನಿಗೆ ಆಗ್ಲಿಲ್ಲ ಅಂತ ಕಣ್ಣೀರಿಟ್ಟು ಭಾವುಕರಾದ್ರು। ವರದಿ ಅಬ್ದುಲ್ ರಶೀದ್, ಕೆಕೆ2 ನ್ಯೂಸ್, ಲಿಂಗಸೂರು। ವ್ಯಾಪ್ತಿಯಲ್ಲಿ ಬರ್ತಕ್ಕ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಲಿಂಗಸೂರು ತಾಲೂಕಿನಲ್ಲಿ ನೀಲ್ಗಲ್ ಗ್ರಾಮದಲ್ಲಿ ಇವತ್ತು ನಮ್ಮ ಉಪಾರ ಸಮುದಾಯಕ್ಕೆ ಸೇರಿದಂಥ ಅಜ್ಜಿ ಈರಮ್ಮ ಅಜ್ಜಿ ಒಡೆದು ಇವತ್ತು ಕೊಲೆ ಮಾಡಿ ಹತ್ಯೆಗೈದಿರೋದು ಭಾರಿ ಇವತ್ತು ರಾಜ್ಯದಲ್ಲಿ ದುರಂತ ತಂದಿದೆ। ಇವತ್ತು ರಾಜ್ಯದಲ್ಲಿ ಸಮಾಜಕ್ಕೆ ಒಂದು ದೊಡ್ಡ ಆಘಾತ ಆಗಿದೆ ನಮ್ಮ ಉಪಾರ ಸಮಾಜಕ್ಕೆ ಅಂತೇಳಿ, ಇಡೀ ರಾಜ್ಯದಲ್ಲಿ 35-40 ಲಕ್ಷ ಜನ ನಮ್ಮ ಉಪಾರ ಜನಸಂಖ್ಯೆ ಇದ್ದು, ಒಬ್ಬ ನಾನು ಒಬ್ಬ ಉಪಾರ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಇದ್ದು, ಒಬ್ಬ ಕ್ಯಾಬಿನೆಟ್ ರ್ಯಾಂಕ್ ದರ್ಜೆ ಇದ್ದು, ಬಂದು ನನಗೆ ಈ ಥರ ಬಂದು ಸುದ್ದಿ ಬಂದು ಕೇಳಿದಾಗ ಕೂಡಲೇ ನಾನು ಹೋಮ್ ಮಿನಿಸ್ಟ್ರು ನಮ್ಮ ಅರ್ಗ ಜ್ಞಾನೇಂದ್ರ ಸಾಹೇಬ್ರ ಹತ್ರ ಹೋಗಿ ಕೂತು ಅವತ್ತೇ ಸಾಯಂಕಾಲನೇ ಮಾತಾಡಿ ಇದರಿಂಗಡೆ ಯಾರೇ ಇದ್ರು ಕೂಡ ಇವ್ರನ್ನ ಕೂಡಲೇ ಅರೆಸ್ಟ್ ಮಾಡಿ, ಯಾಕೆಂದರೆ ಇವತ್ತೊಬ್ಬ ದೇಶ ಕಾಯೋ ಯೋಧನಿಗೆ ಹಿಂಗಾದಾಗ ಸಣ್ಣ ಸಣ್ಣ ಬಡವರು ಏನಿಲ್ದಿರತಕ್ಕಂಥ ನಿರ್ಗತಿಕರು ಸಣ್ಣ ಸಮುದಾಯದಳು ಕತೆ ಏನಾಗ್ಬೋದು ಮುಂದೆ ಅಂತಕ್ಕನ್ನೋದು, ಯಾಕಂದರೆ ಇದು ಮುಂದೆ ಪಾಕಿಸ್ತಾನ ಆಗ್ಬಿಡುತ್ತೆ ಈ ಥರ ಆದರೆ, ಯಾಕಂದರೆ ಇದು ಇಂಡಿಯಾ ಆಗಲ್ಲ, ಇದು ಪಾಕಿಸ್ತಾನ ಆಗ್ಬಿಡುತ್ತೆ ಮುಂದೆ ಅಂತಕ್ಕಂಥ ಮಾತು ಭಾರಿ ನೋವಾಗುತ್ತೆ। ಯಾಕೆಂದರೆ ಅದು ಮುಂದಿನ ದಿನಗಳಲ್ಲಿ ನಡೀಬಾರ್ದು, ಈ ಥರ ಕೃತ್ಯ ಆಗಬಾರ್ದು, ಇಲ್ಲಿಗೆ ಅಂತ್ಯ ಆಗಬೇಕು। ಅವ್ರು ಏನಿದು ಯಾರು ಇದಕ್ಕೆ ಕೊಲೆಗೆ ಕಾರಣ ಇದ್ದಾರೆ ಎಲ್ಲರನ್ನು ಕೂಡ ಆರೋಪಿ A1, A2, A3, A4, A5, A6 ಇವ್ರನ್ನೆಲ್ಲರನ್ನು ಕೂಡ ಈಗಾಗಲೇ 9 ಜನ ಅರೆಸ್ಟ್ ಮಾಡಿದ್ದಾರೆ, 10 ಜನ ಅರೆಸ್ಟ್ ಮಾಡಿದ್ದಾರೆ। ಈಗ ಎಸ್ ಪಿ ಅವರು ಕೂಡ ಮಾತಾಡಿದರೆ, IGಅವ್ರಿಗೂ ಕೂಡ ಮಾತಾಡಿದ್ವಿ, ಮುಖ್ಯಮಂತ್ರಿಗಳಿಗೂ ಕೂಡ ಮನವಿ ಕೊಟ್ಟು ಮುಖ್ಯಮಂತ್ರಿಗಳ ಹತ್ರ ಮೊನ್ನೆ ನಾವು ಚರ್ಚೆ ಮಾಡಿದಾಗ ನಮ್ಮ ಗೌರವಂತ ಮುಖ್ಯಮಂತ್ರಿಗಳು ಅದೇನೇ ಇದು ಯಾರೇ ಇದ್ರಿಂಗಡೆ ಯಾರಿದ್ರು ಕೂಡ ಅರೆಸ್ಟ್ ಮಾಡಿ ಅಂತ ಹೇಳಿದರೆ, ಈಗ ಅವರೇನು ಎಸ್ ಪಿ ಅವರು ಸೂಪರಿಂಟೆಂಡೆಂಟ್ ಪೊಲೀಸ್ ಅವರು 2 ದಿವಸ ಟೈಮ್ ಕೇಳಿದ್ದಾರೆ, ಕಾಲಾವಕಾಶ ಕೇಳಿದ್ದಾರೆ, 2-3 ದಿವಸ ಕಾಲಾವಕಾಶ ನೋಡ್ತೀವಿ, ಇದೇನು ಅರೆಸ್ಟ್ ಮಾಡಲಿಲ್ಲ ಅಂದರೆ ಇಡೀ ರಾಜ್ಯದಲ್ಲಿ ಬಂದುಬಿಟ್ಟು ನಮ್ಮ ಪರಮ ಪೂಜ್ಯರು ಡಾಕ್ಟರ್ ಪುರುಷೋತ್ತಮಾನಂದಪುರಿ ಮಹಾಸ್ವಾಮಿಗಳ ಸಮ್ಮುಖದಲ್ಲಿ, ಅವರ ಒಂದು ಕೃಪಾಶ್ವದ ಸಮ್ಮುಖದಲ್ಲಿ ಇವತ್ತು ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕನ್ನ ಬಂದ್ ಮಾಡಿ ಇವ್ರನ್ನ ಅರೆಸ್ಟ್ ಮಾಡೋವರೆಗೂ ಕೂಡ ಎಸ್ ಪಿ ಕಚೇರಿಯವ್ರ ಮುಂದೆ IG ಕಚೇರಿಯವ್ರ ಮುಂದೆ ಚಾಮ್ಯ ನೋಡ್ಕೊಂಡು ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಕೂತು ಧರಣಿ ಮಾಡಿ ಇದನ್ನು ಅರೆಸ್ಟ್ ಮಾಡಿ ಇವತ್ತು ನಮ್ಮ ವೀರ ಯೋಧಿಗೆ ನ್ಯಾಯ ಕೊಡಿಸುವಂಥ ಒಂದು ಕೆಲಸವನ್ನು ಮಾಡ್ತೀವಿ। ಅವ್ರು ಯಾವುದೇ ಕಾರಣ ನಿಲಗಲ್ ಗ್ರಾಮದಲ್ಲಿ ಬಂದು ಇವತ್ತು ನಮ್ಮ ಯೋಧರ ನಮ್ಮ ಅಂಬರೀಶ್ವರ ಅವರು ತಾಯಿನ ಇವತ್ತು ಕೊಲೆಗೈದ್ದಾರೆ। ಅವಿವೇಕಿ ನನ್ನ ಮಕ್ಕಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಸ್ಕೂಳ ಮಕ್ಕಳಿಗೆ, ಯಾಕಂತಂದ್ರಿಗಿನ ಉಪ್ಪಾರಂದ್ರಿಗಿನ ಭಾರಿ ಶಾಂತಿ ರೀತಿರು, ಆದರೆ ಉಪ್ಪಾರನ್ನ ತಡ್ಕೊಂಡ್ರಿಗಿನ ಭಾರಿ ದೊಡ್ಡ ಮಟ್ಟಕ್ಕೆ ನಾವು ತೋರಿಸ್ಬೇಕಾಗ್ತದೆ। ಆದ್ರೂ ಇವರು ಯೋಧರಾಗಿರೋದಕ್ಕೆ ಅವ್ರು ಕೂಡ ಶಾಂತಿ ರೀತಿಯಲ್ಲಿದ್ದಾರೆ, ಇನ್ನು ಮುಂದಿನ ದಿನಗಳು ಅವ್ರು ಅರೆಸ್ಟ್ ಮಾಡಲಾಡದ ಪಕ್ಷದಲ್ಲಿ ಏನು ಮೇನ್ ಆರೋಪ ಇದ್ದಾನೆ ಅವನ್ನ ಅರೆಸ್ಟ್ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆಗಿನ ಲಿಂಗಸೂರು ಹಾಗೂ ನಮ್ಮ ರಾಯಚೂರು ನಮ್ಮ ಸ್ವಾಮೀಜಿಗಳನ್ನ ಮುಖಾಂತರ ನಮ್ಮ ಪರಮ ಪೂಜ್ಯ ನಮ್ಮ ಪುರುಷೋತ್ತಮಾನಂದ ಸ್ವಾಮೀಜಿಗಳು ಆಶೀರ್ವಾದದಿಂದ ಸ್ವಾಮೀಜಿಗಳ ಮುಖಾಂತರ ಇಡೀ ಕರ್ನಾಟಕದಾದ್ಯಂತ ಮತ್ತು ಪ್ಲಸ್ ಕರ್ನಾಟಕದಾದ್ಯಂತ ಉಪ್ಪಾರರೆಲ್ಲ ಸೇರಿ ರಾಯಚೂರು ಪ್ಲಸ್ ಲಿಂಗಸೂರು
ಎರಡೂ ಬಂದ್ ಮಾಡಬೇಕಾಗುತ್ತೆ. ಎಲ್ಲ ಎಸ್ ಪಿ ಆಫೀಸಲ್ಲಿ ಡಿ ಎಸ್ ಪಿ ಆಫೀಸಲ್ಲಿ ಎಲ್ಲ ಶಾಮಿನ್ಗಳು ಹಾಕ್ಕೊಂಡು ಪ್ರತಿಭಟನೆ ಮಾಡಬೇಕಾಗ್ತದೆ. ಇಂಥ ನನ್ನ ಮಕ್ಕಳನ್ನ ಅಯೋಗ್ಯ ನನ್ನ ಮಕ್ಕಳು ಅಂತ ಹೇಳೋಕೆ ಇಷ್ಟಪಡ್ತಿದ್ದೀನಿ. ಇಂಥ ಅಯೋಗ್ಯ ನನ್ನ ಮಕ್ಕಳು ಯಾವನೇ ಇರಲಿ, ಉಪರ ತಂಟಿಗೆ ಬಂದ್ರೆಗೆ ನನ್ನ ಮಕ್ಕಳನ್ನ ಗಲ್ಲಿಗೇರಿಸ್ಬೇಕಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಇವತ್ತು. ಯಾಕಂದರೆ ಒಬ್ಬ ಯೋಧ ರೀ, ಯೋಧನ ಮಕ್ಕ ಯೋಧನ ತಾಯಿಗೆ ಬಿಟ್ಟಿಲ್ಲ ಅಂತಂದ್ರೆಗಿನ ದೇಶಕ್ಕಾಯ ಯೋಧ, ಯೋಧ ತಾಯಿಗೆ ಬಿಟ್ಟಿಲ್ಲ ಅಂತಂದ್ರೆಗಿನ ಇಲ್ಲಿರೋ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೂಡ ನಾನು ನಾಚಿಕ್ಗೇಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಯಾಕಂತಂದ್ರೆಗಿನ ಒಬ್ಬ ಡಿಪಾರ್ಟ್ಮೆಂಟ್ ಅವರು ಡಿ ಎಸ್ ಪಿ ಇದ್ದಾರೆ, ಆಮೇಲೆ ಎಸ್ ಪಿ ಇದ್ದಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದುಕೊಂಡು ಅವ್ರ ಜೊತೆಗೆ ಇದ್ದುಕೊಂಡು ಒಬ್ಬ ಯೋಧನ ಮೇಲೆ ಇವತ್ತು ಒಂದು ಕಂಪ್ಲೇಂಟ್ ಮಾಡ್ತಾರೆ ಅಂತಂದ್ರೆಗಿನ ಈ ಡಿಪಾರ್ಟ್ಮೆಂಟಿಗೆ ಒಂದು ನಾಚಿಕ್ಗೇಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಯಾಕಂತಂದ್ರೆಗೆ ನೋಡ್ಬೇಕ್ರಿ, ಏನು ಮಾಡ್ತಿದ್ದೀರಿ, ಒಟ್ಟಿಗೆ ಹಣ್ಣು ತಿಂತಿದ್ರೆ ಹೇಳಿ ತಿಂತಿದ್ರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಇವತ್ತು. ಆದಷ್ಟು ಬೇಗ ಇದೇ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳ್ತಿದ್ದೀವಿ, ನೀವು ಆದಷ್ಟು ಬೇಗ ನೀವು ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ ಅಂದ್ರೆಗಿನ ಮುಂದಿನ ದಿನಗಳು ನಿಮ್ಮ ವಿರುದ್ಧ ಕೂಡ ನಾವು ಹೋರಾಟ ಮಾಡಬೇಕಾಗ್ತೈತೆ. ಹಾಗಾಗಿ ಇಲ್ಲಿಗೆ ಒಂದು ಎರಡು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.